ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಮುಳಬಾಗಿಲಿನ ಮಾಜಿ ಶಾಸಕರು ಹಾಗೂ ಸಮಾಜ ಸೇವಕರಾದ ಕೊತ್ತೂರು ಮಂಜುನಾಥ್ ಮತ್ತು ಹಾಲಿ ಶಾಸಕರು ಹಾಗೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಚ್ ನಾಗೇಶ್ ರವರ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯಕ್ಕೆ ವಿರಾಮ ಬಿದ್ದಿದೆ ಅಂತ ಹೇಳಬಹುದು. ಯಾಕೆಂದರೆ ಕಳೆದ ಎರಡು ದಿನಗಳ ಹಿಂದೆ ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಅಭಿಮಾನಿ ಬಳಗದ ನಾಯಕರು ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಒಂದಾಗಬಹುದು ಎಂಬ ಸುಳಿವನ್ನು ಕೊಟ್ಟಿದ್ದರು. ಮುಳಬಾಗಿಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಆಮ್ಲಜನಕ ಘಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶಾಸಕರಾದ ಎಚ್ ನಾಗೇಶ್ ರವರು ಈ ಹೇಳಿಕೆಗೆ ಪುಷ್ಟಿ ನೀಡುವ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ. ಮುಳಬಾಗಿಲು ತಾಲೂಕಿಗೆ ಈಗಾಗಲೇ ಕೆಸಿ ವ್ಯಾಲಿ ನೀರು ಪಾದಾರ್ಪಣೆ ಮಾಡಿದ್ದು ಜಮನಹಳ್ಳಿ ಕೆರೆ ತುಂಬುತ್ತಿದೆ. ಮುಂಬರುವ ಶನಿವಾರ ನಾನು ಕೋಲಾರ ಸಂಸದರು ಮತ್ತು ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರು ಸೇರಿ ಜಮನಹಳ್ಳಿ ಕೆರೆಯಲ್ಲಿ ಬಾಗಿನ ಅರ್ಪಣೆ ಮಾಡಲಿದ್ದೇವೆ. ಕೆಸಿ ವ್ಯಾಲಿ ನೀರನ್ನು ಮುಳಬಾಗಿಲಿಗೆ ತರಲು ಮಾಜಿ ಶಾಸಕರು ಆಗ ಶಾಸಕರಾಗಿದ್ದಾಗ ಶ್ರಮ ಪಟ್ಟಿರುತ್ತಾರೆ. ಆದ್ದರಿಂದ ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ. ನಾನು ವೈಯಕ್ತಿಕವಾಗಿ ಅವರ ಜೊತೆ ಮಾತನಾಡಿದ್ದೇನೆ, ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದ್ದೇನೆ, ಅವರು ಕಾರ್ಯಕ್ರಮಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಈ ಮೂಲಕ ಮಾತನಾಡುತ್ತಾ ಶಾಸಕರಾದ ಎಚ್ ನಾಗೇಶ್ ರವರು ಮಾಜಿ ಶಾಸಕರ ಜೊತೆ ಇದ್ದ ಭಿನ್ನಾಭಿಪ್ರಾಯವನ್ನು ಪ್ರಸ್ತುತವಾಗಿ ಇಲ್ಲ ಎಂದು ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಮಾತನಾಡಲಿದ್ದೇನೆ ಎಂದು ಬಹಿರಂಗವಾಗಿ ಹೇಳಿರುತ್ತಾರೆ. ಆಮೇಲೆ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಮತ್ತು ನೀವು ಮುಂದಾಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಪ್ಪ, ನಾಡಿದ್ದು 10:00 ಕೆಸಿ ವ್ಯಾಲಿ ನೀರಿನ ಅರ್ಪಣೆ ಇಟ್ಟು ನಮ್ಮ ಇದು ಮುಳಬಾಗಿಲು ನೀರು ತುಂಬ್ತಾ ಇದೀವಿ ನೋಡಿ. ಇದಕ್ಕೆ ಎಲ್ಲಿ ಜಮನಹಳ್ಳಿ ಕೆರೆ ನೀರು ತುಂಬ್ತಾ ಇದೆ, ಅದು ಕೋಡಿ ಹೋಗುತ್ತೆ ನಾಳೆ. ನಾಡಿದ್ದು ಮೈನರ್ ಇರಿಗೇಷನ್ ಮಿನಿಸ್ಟರ್ ಮಾಧುಸ್ವಾಮಿ ಅವರು ನಾವೆಲ್ಲ ಸೇರಿ ಎಂ ಪಿ ಅವರು ಬಾಗಿನ ಅರ್ಪಿಸಿ ಈ ಬಾಲಾಜಿ ಭವನ್ ಪಕ್ಕದಲ್ಲಿ 10:00-11:00 ಮೀಟಿಂಗ್ ಎಲ್ಲರೂ ಎಲ್ಲ ಜನ ಬರೋಕ್ಕೆ ಹೇಳ್ಬೇಕು 11:00. ಸೊ 33 ಕೆರೆ ತುಂಬ್ತೀವಿ. 33 ಕೆರೆ ಮೂರು ಡೈರೆಕ್ಷನಲ್ಲಿ ಹೋಗ್ತದೆ. ಒಂದು ಅಲ್ಲಿ ಜಮನಹಳ್ಳಿಯಿಂದ ಹಂಗೆ ಹೋಗ್ಬಿಡುತ್ತೆ ಆವಣಿ ಆ ಕಡೆ ಕೊನೆಯಲ್ಲಿ ಹೇಳ್ತೀವಿ ಸರ್. ಹಂಗೆಲ್ಲ ಹೇಳಕ್ಕೆ ನಮಗೆ ಬಿಡಿ, ನಾವು ಮಾತಾಡೋದು. ನಾವು ಕೆಂಗುಂಟೆಯಿಂದ ಮತ್ತು ಇಲ್ಲಿ ಸೋಮೇಶ್ವರ ಇಂಡ್ಲಿಕೆರೆ ಸನ್ವಾಡಿ ತಾಯ್ಲೂರಿಗೆ ಹಿಂಗೆ ಹೋಗ್ಬಿಡುತ್ತೆ. ಈ ಕಡೆ ಕದ್ರಿಪುರದಿಂದ ಓಯಾ ನಂಗ್ಲಿ ಆಮೇಲೆ ಇದು ಇದ್ಕೋಗ್ಬಿಡುತ್ತೆ, ನಂಗ್ಲಿಕೆರೆಗೆ ಹೋಗ್ಬಿಡುತ್ತೆ. ಮೂರು ಬಿಡ್ತೀವಿ ಒಂದೇ ಸರಿ, ದೊಡ್ಡ ಕೆರೆ 33 ಕೆರೆ ತುಂಬುತ್ತೆ. ಅದಾದಮೇಲೆ ಮತ್ತೆ 100 ಕೆರೆ ತುಂಬೋ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಮತ್ತೆ ನೂರು, ಯಾಕಂದರೆ ಇದೆಲ್ಲ ಗ್ರಾವಿಟಿಯಲ್ಲಿ ಹೋಗೋದು, ಈಗ ಪಂಪ್ ಮಾಡಿ ಇಲ್ಲಿ ಹೋಗಿ ಬಂದಿದೆ, ಇದೆಲ್ಲ ನಡ್ಕೊಂಡು ಹೋಗುತ್ತೆ. ಕೋಡಿ ಹೋಗಿ ಕೊನೆಗೆ ಹೋಗ್ಬಿಡುತ್ತೆ. ಹಾಂ, ಆಮೇಲೆ ನೀವು ಮಾಜಿ ಶಾಸಕ ಬಗ್ಗೆ ಕೇಳಿದ್ವಿ, ನಾನು ಮಾತಾಡಿದೆ ಅವ್ರ ಹತ್ರ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಸಂತೋಷ, ಬರ್ತಾರೆ, ಮೋಸ್ಟ್ಲಿ ಬರ್ತಾರೆ. ಅವ್ರು ಬಂದಮೇಲೆ ಮಾತಾಡಿ, ನಾವೆಲ್ಲ ಬರ್ತಾರಪ್ಪ. ಈಗ ಅದು ಕರೆದಿದ್ದೀನಿ, ಯಾಕಂದರೆ ಕೆಸಿ ವಾಲಿಗೆ ಅವರು ಸ್ವಲ್ಪ ಅವ್ರದ್ದು ಹೋರಾಟ ಇತ್ತು. ಅವಾಗೆಲ್ಲ ಎಲ್ಲನೂ ಪ್ಲಾನಿಂಗ್ ಮಾಡೋ ಟೈಮಲ್ಲಿ ಅವ್ರು ಶಾಸಕರಾಗಿದ್ರು, ಅವರು ಇದ್ದರು, ಅವ್ರ ಕಾಣಿಕೆನೂ ಇದೆ ಅಲ್ವಾ, ಅವ್ರನ್ನ ಬಿಡೋಕ್ಕಾಗತ್ತಾ? ಅಲ್ಲ, ನೀವಿಬ್ಬರು ಒಂದಾದರೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಲ್ಲಿ ರಾಜಕೀಯವಾಗಿ ಸಂಚಲನ ಕ್ರಿಯೇಟ್ ಆಗುತ್ತೆ, ಅದರಿಂದ ತುಂಬ ಇಂಪಾರ್ಟೆಂಟ್. ಈಗ ಇದು ಅದು ಫಂಕ್ಷನ್ ಆದಮೇಲೆ ಮಾತಾಡೋಣ.